ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಹೊಸ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ವೀಡಿಯೋಸ್ ಹಾಕಿದೆ. ಸೊ ಅದು ತುಂಬ ಜನಕ್ಕೆ ತುಂಬಾ ಇಷ್ಟ ಆಯಿತು, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ಒಂದಷ್ಟು ಜನ ಒಂದಷ್ಟು ಕ್ವಶನ್ಸ್ನ ಕೇಳಿದ್ರಿ, ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೂ ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಇರೋ ಡಿಫ್ರೆನ್ಸ್ನ ಹೇಳಿ ಮೈತ್ರಿಯವರೇ ಅಂತ. ಸೊ ತುಂಬ ದಿನದಿಂದ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ನನ್ನ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಸೊ ಆದ್ದರಿಂದ ಇವತ್ತು ನೀವು ಎಲ್ಲ ಕೇಳಿರೋ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡ್ಕೊಬೇಡಿ. ಇದು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಏಕೆಂದರೆ ತುಂಬ ಜನಕ್ಕೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಐಡಿಯಾನೇ ಇರಲ್ಲ, ಮತ್ತು ಅದ್ರ ಬಗ್ಗೆ ಯಾವುದೇ ಒಂದು ನಾಲೆಜ್ ಕೂಡ ಇರಲ್ಲ. ಅವ್ರಿಗಂತೂ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೂ ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಆದ್ರಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಿಮ್ಗಾಗಲೇ ನನ್ನ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೂ ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಇರೋ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅದ್ರ ಬಗ್ಗೆ ನಿಮಗೊಂದು ಕ್ಲಾರಿಟಿ ಕೂಡ ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ಮತ್ತು ಫ್ರೆಂಡ್ಸ್, ಯಾರು ನನ್ನ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ವಿಡಿಯೋಸ್ ನೋಡಿಲ್ವೋ ಅವರೆಲ್ಲ ನೋಡ್ಕೊಂಡು ಬನ್ನಿ, ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ನನ್ನ ಎಲ್ಲ ವಿಡಿಯೋಸು ನಿಮಗೆ ಬೇಗನೆ ರೀಚ್ ಆಗುತ್ತೆ ನೋಟಿಫಿಕೇಷನಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ನನ್ನ ಹತ್ರ ಇರೋ ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡಿ ಯಾವ ಥರ ಇದೆ ಅಂತ ನೋಡಿ. ಬಾರ್ಡರ್ ಎಲ್ಲ ಯಾವ ಥರ ಇದೆ ಅಂತ ತೋರಿಸಿದೀನಿ ನಿಮಗೆ ನೋಡಿ. ಬಾರ್ಡರ್ ಈ ಥರ ಇದೆ, ಇದು ಕೆಳಗಡೆ ಬರುತ್ತೆ, ಕೆಳಗಡೆ ಬಾರ್ಡರು ನೋಡಿ. ಮೇಲ್ಗಡೆ ಜಸ್ಟ್ ಒಂದು ಸಿಂಗಲ್ ಲೈನ್ ಬಾರ್ಡರ್ ಇದೆ ಅಷ್ಟೇ ನೋಡಿ, ಕಾಣಿಸ್ತಿದೆ ಅಲ್ಲ ನೋಡಿ ಯಾವ ಥರ ಇದೆ ಅಂತ. ನೋಡಿ ಇದು ಪಲ್ಲು ಬಂದು ಯಾವ ಥರ ಇದೆ ಅಂತ ನೋಡಿ ತೋರಿಸ್ತಿದ್ದೀನಿ ನಿಮಗೆ, ಪಲ್ಲು ಯಾವ ಥರ ಇದೆ ಅಂತ. ನೋಡಿ ಇದಕ್ಕೆ ಯಾವ ಥರ ನಾವು ಕುಚ್ಚು ಕಟ್ಸಿದ್ದೀವಿ ಅಂತ ತೋರಿಸ್ತಿದ್ದೀನಿ. ನೋಡಿದ್ರಿ ಅಲ್ವಾ, ತುಂಬ ಜನಕ್ಕೆ ಗೊತ್ತಿರಲ್ಲ ಕ್ರೇಪ್ ಸಿಲ್ಕ್ ಸ್ಯಾರಿ ಯಾವ ಥರ ಇರುತ್ತೆ, ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ಯಾವ ಥರ ಇರುತ್ತೆ, ಮತ್ತು ಅದ್ರ ಬಗ್ಗೆ ಡಿಫ್ರೆನ್ಸು ಕೂಡ ಗೊತ್ತಿರಲ್ಲ. ಸೊ ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ ನೋಡಿ. ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದು ನೋಡಿ. ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ಒಂದು ಡಿಫ್ರೆನ್ಸ್ ಏನಂದರೆ, ಮೇಜರ್ ಡಿಫ್ರೆನ್ಸು, ಇದರಲ್ಲಿ ನಮಗೆ ಯಾವುದೇ ಒಂದು ಸಿಲ್ಕ್ ಮಾರ್ಕ್ ಇರಲ್ಲ ನೋಡಿ. ಎಲ್ಲಿರುತ್ತೆ ಒಳಗಡೆ ಸರ್ಗ್ ಅಂತಾರಲ್ವ, ಒಳಗಡೆ ಸರ್ಗಲ್ಲಿ ಸಿಲ್ಕ್ ಮಾರ್ಕ್ ಇರುತ್ತೆ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ. ಬಟ್ ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ಯಾವುದೇ ಒಂದು ಸಿಲ್ಕ್ ಮಾರ್ಕ್ ಇರಲ್ಲ ನೋಡಿ, ಯಾವುದೇ ಒಂದು ಸಿಲ್ಕ್ ಮಾರ್ಕ್ ಇಲ್ಲ ಇದಕ್ಕೆ. ಮತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ತೆಳುವಾಗಿದೆ, ತುಂಬಾನೇ ತಿನ್ನಾಗಿದೆ. ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂತಾರಲ್ಲ, ಇದು ತುಂಬಾನೇ ತಿನ್ನಾಗಿದೆ ನೋಡಿ. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ, ಚೆನ್ನಾಗಿ ಕಾಣಿಸಿದೆ ನನ್ನ ಕೈ ನೋಡಿ, ಅಷ್ಟು ತುಂಬಾನೇ ತಿನ್ನಾಗಿದೆ, ತುಂಬಾನೇ ಸಾಫ್ಟ್ ಆಗಿದೆ ಕ್ರೇಪ್ ಸಿಲ್ಕ್ ಸ್ಯಾರಿ. ಮತ್ತು ಶೈನಿಂಗ್ ಇಲ್ಲ ಇದರಲ್ಲಿ, ಯಾವುದೇ ಒಂದು ಶೈನಿಂಗ್ ಇಲ್ಲ, ಇದೇ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಒಂದು ಶೈನಿಂಗ್ ಇರಲ್ಲ, ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಶೈನಿಂಗ್ ಇರುತ್ತೆ, ಮತ್ತು ತುಂಬಾ ಥಿನ್ ಆಗಿದೆ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಯಾವ ಥರ ಇದೆ ಅಂತ. ಇದು 90 ಗ್ರಾಮ್ ಸ್ಯಾರೀಸ್ ಅಂತಾರಲ್ಲ, ಆ ಸ್ಯಾರಿ ಇದು 90 ಗ್ರಾಮ್ಸ್ ಇದೆ ಈ ಸ್ಯಾರಿ. ಇದು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಯಾರಿ ಇದು ಕೂಡ ಅಷ್ಟೇ, ಇದು ಕ್ರೇಪ್ ಸಿಲ್ಕ್ ಸ್ಯಾರಿನೇ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಟೂ ಸೈಡು ಸೇಮ್ ಬಾರ್ಡರ್ ಇದೆ, ಇದು 60 ಗ್ರಾಮ್ಸ್ ಇದೆ. ಇದು ಗ್ರಾಮ್ಸಲ್ಲೆಲ್ಲ ಬರುತ್ತೆ, 60 ಗ್ರಾಮ್ಸ್, 90 ಗ್ರಾಮ್ಸ್, 100 ಗ್ರಾಮ್ಸ್ ಆ ಥರ ಬರುತ್ತೆ. ಸೊ ಗ್ರಾಮ್ಸ್ ಜಾಸ್ತಿ ಆಗ್ದಂಗೆ ಸ್ವಲ್ಪ ಥಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಸ್ಯಾರಿದು ನೋಡಿ. ಇದಂತೂ ತುಂಬಾ ತೆಳುವಾಗಿದೆ ನೋಡಿ, ಯಾವ ಥರ ಕಾಣ್ತಿದೆ ಅಂತ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಇದು ಯಾವುದೇ ಒಂದು ಶೈನಿಂಗ್ ಕೂಡ ಇಲ್ಲ ಈ ಸ್ಯಾರಿ, ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನಿಮಗೆ. ಶೈನಿಂಗು ಇಲ್ಲ ಮತ್ತು ತುಂಬಾ ಟ್ರಾನ್ಸ್ಪರೆಂಟ್ ಆಗೂ ಇದೆ ನೋಡಿ. ಪಲ್ಲು ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಸೇಮ್ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ಥರ ಪಲ್ಲು ಇದೆಯೋ ಅದೇ ಥರ ಇದೆ ನೋಡಿ.
ಫ್ರೆಂಡ್ಸ್, ಸೇಮ್ ಸ್ಯಾರಿ ನಿಮ್ಗೆ ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ, ಒರಿಜಿನಲ್ ಕೆಎಸ್ಐಸಿ ಬೇಕು ಅಂದ್ರೆ ನಿಮ್ಗೆ ಒಂದು 18 to 20,000 ಅಲ್ಲಿ ಈ ತರ ಪ್ಯಾಟರ್ನ್ ಸ್ಯಾರಿ ನಿಮ್ಗೆ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಈ ತರ ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ 5-6,000 ಅಲ್ಲೆಲ್ಲ ಸಿಗುತ್ತೆ. 100 grams 120 grams ಆದ್ರೆ ಅದಕ್ಕೂ ಒಂದು ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ. 10,000 ಆತರ ಎಲ್ಲ ಜಾಸ್ತಿ ಆಗುತ್ತೆ. ಗ್ರಾಮ್ಸ್ ಜಾಸ್ತಿ ಆದಂಗೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇನ್ನ ಒಂದು ನಿಮ್ಗೆ ಕ್ರೇಪ್ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದೀನಿ ಯಾವ ತರ ಇದೆ ಅಂತ. ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಇದು ಕೂಡ ತುಂಬಾನೇ ಟ್ರೆಡಿಷನಲ್ ಆಗಿ ಕಾಣುತ್ತೆ. ಅದೇ ಒಂದು ಸ್ಪೆಷಲ್ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು. ಯಾರಿಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳಕಾಗಲ್ವೋ ಅವರು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿನ ತಗೊಬಹುದು. ಆರಾಮಾಗಿ ನಿಮ್ಗೆ ಮಿನಿಮಮೇ ಒಂದು 5-6,000 ಎಲ್ಲ ಸಿಗುತ್ತೆ. ಚೆನ್ನಾಗೂ ಕೂಡ ಇರುತ್ತೆ, ಮೈಸೂರು ಸಿಲ್ಕ್ ಸ್ಯಾರಿ ಲುಕ್ ಕೂಡ ಕೊಡುತ್ತೆ. ನೋಡಿ ಯಾವ ತರ ಇದೆ ಅಂತ. ಇದು 100 grams ಸ್ಯಾರಿ, ಇದು 2 sides ಸೇಮ್ ಬಾರ್ಡರ್ ಇದೆ. ತೋರಿಸಿನ ನಿಮ್ಗೆ ಪಲ್ಲು ಯಾವ ತರ ಇದೆ ಅಂತ. ನೋಡಿ ಪಲ್ಲು ಯಾವ ತರ ಈ ತರ ಇದೆ. ನೋಡಿ ಪಲ್ಲು ಯಾವ ತರ ಇದೆ ತೋರಿಸ್ತೀನಿ. ಇದು ಅಷ್ಟೇ, ಈ ತರ ಸ್ಯಾರಿ ನಿಮ್ಗೆ ಈ ತರ ಪ್ಯಾಟರ್ನ್ ಅಲ್ಲಿ ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರಿ ಬೇಕು ಅಂದ್ರೆ ನಿಮ್ಗೆ ಒಂದು ಅರೌಂಡ್ 22-25,000 ಆಗುತ್ತೆ. ನೋಡಿ ಯಾವ ತರ ಇದೆ ಅಂತ. ಸೊ ಯಾರಿಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳಕ್ ಆಗಲ್ವೋ ಅವರು ಕ್ರೇಪ್ ಸಿಲ್ಕ್ ಸ್ಯಾರಿ ತಗೊಬಹುದು. ಸೊ ನಮ್ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ. ಸೊ ನಮ್ಗೆ ಚೆನ್ನಾಗಿ ಕೂಡ ಕಾಣುತ್ತೆ ಎಲಿಗೆಂಟ್ ಆಗಿ. ನೋಡಿ ಕುಚ್ಚಿ ಹತ್ರ ಕಟ್ಸಿದೀವಿ ಅಂತ ತೋರಿಸಿದೀನಿ. ನೋಡಿ ಈ ತರ ಕುಚ್ಚು ಕಟ್ಸಿದೀವಿ. ಕ್ರೋಸಾ ವರ್ಕ್ ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ತೀನಿ ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರಿನ, ಅದು ಯಾವ ತರ ಇರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಅದಕ್ಕೂ ಮೈಸೂರು ಸಿಲ್ಕ್ ಸ್ಯಾರಿಗೂ ಮತ್ತೆ ಕ್ರೇಪ್ ಸಿಲ್ಕ್ ಸ್ಯಾರಿಗೂ ಇರೋ ಡಿಫ್ರೆನ್ಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ. ನೋಡಿ ನೆಕ್ಸ್ಟ್ ಒನ್, ಇದು ಒರಿಜಿನಲ್ ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ನಾನು ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರಿ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನೋಡಿ ನನ್ ಸಿಲ್ಕ್ ಮಾರ್ಕ್ ಬಗ್ಗೆ ಹೇಳಿದ್ನಲ್ಲ, ನೋಡಿ ಈ ಸಿಲ್ಕ್ ಮಾರ್ಕ್ ಇದ್ರೆ ಮಾತ್ರ ಒರಿಜಿನಲ್ ಕೆಎಸ್ಐಸಿ ಅಂತ ಹೇಳ್ಬೋದು. ತೋರಿಸಿದೀನಿ ನೋಡಿ ನಿಮ್ಗೆ. ನೋಡಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ನೋಡಿ ಇದೇ ಒರಿಜಿನಲ್ ಕೆಎಸ್ಐಸಿ ಸಿಲ್ಕ್ ಮಾರ್ಕ್, ಇದಿದ್ರೆ ಮಾತ್ರ ಒರಿಜಿನಲ್ ಕೆಎಸ್ಐಸಿ ಸ್ಯಾರಿ ಅಂತ ಹೇಳ್ಬೋದು. ಮತ್ತೆ ಫ್ರೆಂಡ್ಸ್, ತುಂಬಾ ಜನ ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ನ ತಗೋತೀರಾ, ಅವ್ರು ಏನ್ ಮಾಡ್ತೀರಾ, ಒಳಗಡೆ ಜಿಗ್ಜಾಗ್ ಮಾಡಿಸ್ಬೇಕಾದ್ರೆ ಈ ಒಂದು ಕೋಡ್ ನ ನೀವು ಕಟ್ ಮಾಡಿಸ್ಬಿಡ್ತೀರಾ. ಆ ಮಿಸ್ಟೇಕ್ ಮಾಡಬೇಡಿ, ಇದಿದ್ರೆ ಮಾತ್ರ ಇದಕ್ಕೆ ವ್ಯಾಲ್ಯೂ ಅಂತ ಹೇಳ್ಬೋದು. ಈ ಸ್ಯಾರಿಗೆ ವ್ಯಾಲ್ಯೂ ಇರೋದು ಈ ಕೋಡ್ ಇಂದನೆ, ಯುನಿಕ್ ಐಡೆಂಟಿಫಿಕೇಶನ್ ಕೋಡ್ ಇಂದನೆ. ಇದು ನಾನು ರೀಸೆಂಟ್ ಆಗಿ ತಗೊಂಡಿದ್ದು, ತುಂಬಾನೇ ಇಷ್ಟಪಟ್ಟು ತಗೊಂಡೆ. ನೋಡಿ ತುಂಬಾನೇ ಟ್ರೆಂಡಿ ಆಗಿದೆ ಶೇಡ್ ಅಂತೂ. ನೋಡಿ ಯಾವ ತರ ಇದೆ ಅಂತ ಬಾರ್ಡರ್ ತೋರಿಸ್ತೀನಿ ನಿಮಗೆ. ನೋಡಿ ಸೇಮ್ ಬಾರ್ಡರ್ ಇದೆ ಮೇಲೆ ಕೆಳಗೆ, ಮತ್ತೆ ಸೇಮ್ ಬಾರ್ಡರ್ ಇದೆ. ಫ್ರೆಂಡ್ಸ್ ನೋಡಿ, ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರಿಗೂ ಮತ್ತೆ ಕ್ರೇಪ್ ಸಿಲ್ಕ್ ಸ್ಯಾರಿಗೂ ಇರೋ ಮೇಜರ್ ಡಿಫ್ರೆನ್ಸ್ ಏನಂದ್ರೆ, ಇದು ನೋಡಿ ಎಷ್ಟು ಶೈನಿಂಗ್ ಇದೆ ಅಂದ್ರೆ ಅದು ಅಷ್ಟು ಶೈನಿಂಗ್ ಬರಲ್ಲ, ಮತ್ತೆ ಅದು ತುಂಬಾನೇ ಡೆಲಿಕೇಟ್ ಮತ್ತೆ ಅದು ಟ್ರಾನ್ಸ್ಪರೆಂಟ್ ಆಗಿದೆ. ಇದು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿಲ್ಲ, ಮತ್ತೆ ಡೆಲಿಕೇಟ್ ಯೂಸು ಏನಿಲ್ಲ. ಇದು ಆರಾಮಾಗಿ ನಾವು ಉಟ್ಕೊಬಹುದು. ತುಂಬಾನೇ ಎಲಿಗೆಂಟ್ ಆಗಿ ಕಾಣುತ್ತೆ, ತುಂಬಾನೇ ರಿಚ್ ಆಗು ಕಾಣುತ್ತೆ. ಅದೇ ಒಂದು ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರಿ ಸ್ಪೆಷಲ್. ನೋಡಿ ಯಾವ ತರ ಇದೆ ಅಂತ, ತುಂಬಾನೇ ಶೈನಿಂಗ್ ಇದೆ ನೋಡಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದು ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿದೆ, ಬಟ್ ಇದು ತುಂಬಾ ಥಿಕ್ನೆಸ್ ಆಗಿದೆ. ಪಲ್ಲು ಯಾವ ತರ ಇದೆ ಅಂತ ತೋರಿಸಿ ನೋಡಿ, ಇದು ತುಂಬಾನೇ ರಿಚ್ ಪಲ್ಲು. ಇದು ಈ ಸ್ಯಾರಿಗೆ ನಾನು 26,000 ಕೊಟ್ಟಿದ್ದೀನಿ, ಇನ್ನ ಇದಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿಲ್ಲ. ನೋಡಿ ಯಾವ ತರ ಇದೆ ಅಂತ, ಇದಕ್ಕೆ ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ ನ ಸ್ಟಿಚ್ ಮಾಡ್ಸೋಣ ಅಂತಿದ್ದೀನಿ. ಗ್ರೀನ್ ವಿತ್ ಆರೆಂಜ್ ಶೇಡ್ ಅಲ್ಲಿ ಥ್ರೆಡ್ ವರ್ಕ್ ಅಥವಾ ಜರಿ ವರ್ಕ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ.
ಫ್ರೆಂಡ್ಸ್ ತುಂಬಾ ಜನ ಕೇಳ್ಕೊಂಡಿದ್ರಿ, ನೀವು ಬ್ಲೌಸ್ ನ ಎಲ್ಲಿ ಸ್ಟಿಚ್ ಮಾಡ್ತೀರಾ, ಮತ್ತೆ ಮೆಟೀರಿಯಲ್ ಯಾವ್ದು, ಮತ್ತೆ ವೆಲ್ವೆಟ್ ಬ್ಲೌಸ್ ನ ಎಲ್ಲಿ ತಗೊಂಡ್ರಿ, ಆ ತರ ಎಲ್ಲ ಕ್ವಶನ್ಸ್ ನ ಕೇಳಿದ್ರಿ. ಸೊ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಾಕ್ತೀನಿ. ನಾನು ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ, ಮತ್ತೆ ನನ್ನ ಮೆಟೀರಿಯಲ್ನ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಎಲ್ಲ ಕೂಡ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಆ ವಿಡಿಯೋ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್ ತುಂಬಾ ಜನ ಮೆಸೇಜ್ ಮಾಡಿದ್ರೆ ನಮಗೂ ಕೂಡ ತುಂಬಾನೇ ಇಷ್ಟ KSIC ಮೈಸೂರಲ್ಲಿ ಸ್ಯಾರಿ, ಬಟ್ ತಗೊಳಕ್ ಆಗ್ಲಿಲ್ಲ ಅಂತ. ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ. ನಿಮ್ಗೆ ಯಾರಿಗೆಲ್ಲ KSIC ಮೈಸೂರಲ್ಲಿ ಸ್ಯಾರಿ ತಗೊಳಕ್ ಆಗಲ್ವೋ ಅವರು ಕ್ರೀಪ್ ಸಿಲ್ಕ್ ಸ್ಯಾರಿ ತಗೊಳ್ಳಿ, ಒಂದು 5000 ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಲುಕ್ ನಿಮ್ಗೆ ಕೊಡುತ್ತೆ, KSIC ಲುಕ್ ಕೊಡುತ್ತೆ ನಿಮ್ಗೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ಯಾರಿಗೆಲ್ಲ ನಾಲೆಡ್ಜ್ ಇಲ್ವೋ ಅವ್ರಿಗೆ ನಾಲೆಡ್ಜ್ ಸ್ವಲ್ಪ ಏನಾದ್ರೂ ಸಿಕ್ಕಿರುತ್ತೆ ನನ್ನ ವಿಡಿಯೋ ಇಂದ. ಸೊ ಇದೇ ತರ ಸಪೋರ್ಟ್ ಮಾಡಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತೋ ಲೈಕ್ ಶೇರ್ ಕಮೆಂಟ್ ಮಾಡಿದನ ಮರಿಬೇಡಿ. ಮತ್ತೆ ಫ್ರೆಂಡ್ಸ್ ಯಾವ ವಿಡಿಯೋ ಯಾವ ತರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಅದೇ ತರ ವಿಡಿಯೋಸ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ತರ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿದನ ಮರಿಬೇಡಿ. ನಾನು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಇನ್ನ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.